ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಗುರುಗಳಾದ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿ ಪಿ ಎಸ್ ಎಸ್ ಎಂ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಮ್ ಸಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಯಲ್ಲಿ ನೂರ ಮೂವತ್ತನೇ ಎಂಟನೇ ದಿವಸ ಪ್ರತಿ ದಿವಸ ನಮಗೋಸ್ಕರ ನಾವು ಮಾಡೋ ಎಷ್ಟೋ ಕೆಲಸಗಳಲ್ಲಿ ಅತಿ ಉನ್ನತಿ ಏನು ಅಂದರೆ ಧ್ಯಾನ ಪ್ರತಿ ದಿವಸ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನ ಪ್ರಯಾಣಕ್ಕೆ ಸಿದ್ಧವಾಗ್ತೀವಿ ಮೊದಲನೇದಾಗಿ ಈ ಶರೀರ ಒಳಗೆ ಇರೋ ಕಾಯಿಲೆಗಳು ಹೋಗುತ್ತದೆ ಎರಡನೇದು ಸರಿ ಇಲ್ಲದ ಭಾವನೆಗಳು ಕಳೆದೋಗುತ್ತದೆ ಮೂರನೇದು ನಮ್ಮ ಮನಸ್ಸು ಒಳಗೆ ಎಷ್ಟೋ ವರ್ಷಗಳಿಂದ ಇರೋ ಈ ಆಲೋಚನೆಗಳು ಸರ್ಕಲ್ಸ್ ಥರ ಇರುತ್ತದೆ ಅದು ಒಂದೊಂದೇ 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 ಕ್ಲಿಯರ್ ಆಗಿ 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 ಆ ಮನಸ್ಸು ಶುದ್ಧಿಯಾಗಿ ಶೂನ್ಯ ಸ್ಥಿತಿ ಅನ್ನೋದು ಸಿಗುತ್ತದೆ ಇದೆಲ್ಲ ಆದ ಮೇಲೇ ಮೂರನೇ ಕಣ್ಣು ಅನ್ನೋದು ಓಪನ್ ಆಗುತ್ತದೆ ಬೌದ್ಧಿಕ ಶರೀರ ಭಾವನಾ ಶರೀರ ಸೂಕ್ಷ್ಮ ಶರೀರ ಯಾವಾಗ ಕ್ಲೆನ್ಸ್ ಆಗುತ್ತೋ ಭಾವನೆಗಳು ಆಲೋಚನೆಗಳು ಶರೀರ ಕ್ಲಿಯರ್ ಆಗುತ್ತದೋ ಆವಾಗ ಮೂರನೇ ಕಣ್ಣು ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತದೆ ಓಪನ್ ಆಗುತ್ತೆ ಇದು ಒಂದು ಫ್ಲವರ್ ಥರ ಒಂದು ಹೂವು ಥರ ಯಾವಾಗ ನಿಮ್ಮ ಮೂರನೇ ಕಣ್ಣು ಸ್ಟಾರ್ಟ್ ಆಗುತ್ತದೋ ಓಪನ್ ಆಗೋಕ್ಕೆ ಅವಾಗ ಎಷ್ಟೋ ವಿಷಯಗಳು ಇಷ್ಟು ವರ್ಷ ನಮಗೆ ಏನು ಅರ್ಥ ಆಗಿಲ್ಲ ಅದೆಲ್ಲ ಅರ್ಥ ಆಗೋಕ್ಕೆ ಶುರುವಾಗುತ್ತದೆ ಮೂರನೇ ಕಣ್ಣು ಯಾವಾಗ ಬರುತ್ತೋ ಆವಾಗ ಎಲ್ಲ ವಿಷಯದಲ್ಲಿನೂ ಕ್ಲಾರಿಟಿ ಸಿಗುತ್ತದೆ ಉತ್ತರ ಸಿಗುತ್ತದೆ ಏನು ಮಾಡಬೇಕು ಮಾಡಬಾರ್ದು ಯಾವಾಗ ಮಾಡಬೇಕು ಮಾಡಬಾರ್ದು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬಾರದು ಯಾರ ಜೊತೆ ಇರಬೇಕು ಇರಬಾರದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ಸಮಯ ನಾನು ಧ್ಯಾನ ಮಾಡಬೇಕು ಪುಸ್ತಕ ಏನು ಓದಬೇಕು ಪ್ರತಿ ಒಂದು ಪ್ರಶ್ನೆಗೆ ಪ್ರಶ್ನೆಗೆ ನಿಮಗೆ ಸಮಾಧಾನ ಸಿಗುತ್ತದೆ ಯಾವಾಗ ನಮ್ಮ ಮೂರನೇ ಕಣ್ಣು ಓಪನ್ ಆಗುತ್ತದೋ ಮಕ್ಕಳು ಯಾರು ನಮ್ಮ ಹೆಂಡತಿ ಯಾರು ಅತ್ತೆ ಯಾರು ಮಾವ ಯಾರು ಯಾರು ಇವರೆಲ್ಲ ನಮ್ಮ ಜೊತೆ ಯಾಕೆ ಇದ್ದೀರಿ ನಾನು ಯಾಕೆ ಹುಟ್ಟಿದ್ದೀನಿ ಈ ಜನ್ಮ ಪರ್ಪಸ್ ಏನೋ ಇಂದಿನ ಜನ್ಮದಲ್ಲಿ ಬ್ಲಾಕ್ಸು ಒಂದು 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 ಒಂದೊಂದು ಕ್ಲಿಯರ್ ಆಗ್ತಾ ಆಗ್ತಾ ಬರುತ್ತೆ ಮುಕ್ತಿ ಮೋಕ್ಷ ಬರಬೇಕು ಅಂದರೆ ಸಾಮಾನ್ಯ ವಿಷಯ ಅಲ್ಲ ಅದಕ್ಕೆ ಫಸ್ಟ್ ಧ್ಯಾನಕ್ಕೆ ನಾವು ಸಿದ್ಧಿ ಆಗಬೇಕು ಅದಕ್ಕೆ ಎಲ್ಲ ಮೂರು ಶರೀರಗಳನ್ನು ಕ್ಲಿಯರ್ ಆಗಬೇಕು ಇಂದಿನ ಜನ್ಮ ಎಲ್ಲ ಕರ್ಮಗಳನ್ನು ಕ್ಲಿಯರ್ ಆಗಬೇಕು ಎಲ್ಲರನ್ನು ಒಂದೇ ಥರ ನೋಡೋ ಆ ಒಂದು ಸಿದ್ಧಿ ಬರಬೇಕು ಇದೆಲ್ಲ ಆದಮೇಲೆ ಯಾರು ಧ್ಯಾನ ಮಾಡಿ ಧ್ಯಾನಕ್ಕೆ ಸಂಬಂಧಪಟ್ಟ ಸೇವೆ ಮಾಡ್ತಾರೋ ಅವರು ಆತ್ಮ ಉನ್ನತಿ ಸಿಗುತ್ತದೆ ಕಾನ್ಷಿಯಸ್ನೆಸ್ನು ಎಕ್ಸ್ಪ್ಯಾಂಡ್ ಆಗುತ್ತದೆ ಆತ್ಮ ಬೇರು ಚೈತನ್ಯ ಬೇರು ಏಳು ಶರೀರಗಳು ಬೇರು ಕೋಶಗಳು ಬೇರು ಇದೆಲ್ಲದಕ್ಕೆ ಮೂಲ ಏನು ಅಂದರೆ ನಾವು ಧ್ಯಾನ ಮಾಡಿಲ್ಲ ಅಂದರೆ ಇದು ಯಾವುದೂ ಅರ್ಥ ಆಗೋಲ್ಲ ಧ್ಯಾನವೂ ಮಾಡಬೇಕು ಧ್ಯಾನಕ್ಕೆ ಸಂಬಂಧಪಟ್ಟ ಸೇವೆಯೂ ನೀವು ಮಾಡಬೇಕು ಎಲ್ಲೆಲ್ಲಿ ಯಜ್ಞಗಳು ನಡೆಯುತ್ತದೋ ಚಕ್ರಗಳು ನಡೆಯುತ್ತದೋ ಯಾಗಗಳು ನಡೆಯುತ್ತದೋ ಧ್ಯಾನಕ್ಕೆ ಸಂಬಂಧಪಟ್ಟು ಅಲ್ಲಿ ಹೋಗಬೇಕು ನಾವು ಸೇವೆ ಮಾಡಬೇಕು ಯಾರೋ ಕರಿಬೇಕು ಅಂತ ಇಲ್ಲ ನಿಮಗೋಸ್ಕರ ನೀವು ಹೋಗಬೇಕು ನಮಗಾಗಿ ನಾವು ಮಾಡೋದು ಈ ಧ್ಯಾನ ಯಾಕೆಂದರೆ ಬೇರೆ ಏನೇ ಮಾಡಿದ್ರು ಮತ್ತೆ ನಾವು ಜನ್ಮ ತಗೋಬೇಕು ಮಿತ್ರರಿಗೆ ಬೇರೆ ಏನೇ ಮಾಡಿದ್ರೂ ಆ ಕರ್ಮ ಕಳೆದು ಹೋಗಲ್ಲ ಯಾರು ಧ್ಯಾನ ಮಾಡ್ತಾರೋ ಧ್ಯಾನಕ್ಕೆ ಸಂಬಂಧಪಟ್ಟ ಸೇವೆ ಮಾಡ್ತಾರೋ ಅವ್ರಿಗೆ ಈ ಆತ್ಮ ಉನ್ನತಿ ಅನ್ನೋದು ಈ ಪ್ರಗತಿ ಅನ್ನೋದು ಬೇಗ ಸಿಗುತ್ತದೆ ಕಾನ್ಷಿಯಸ್ನೆಸ್ನೂ ಎಕ್ಸ್ಪ್ಯಾಂಡ್ ಆಗಬೇಕು ನಮ್ಮನ್ನು ನಾವೇ ನೋಡ್ಕೋಬೇಕು ನಮ್ಮ ಸಾಧನೆಯಿಂದಾನೇ ನಮಗೆ ಡೆವಲಪ್ಮೆಂಟ್ ಆಗುತ್ತದೆ ಮೂರನೇ ಕಣ್ಣು ಓಪನ್ ಆಗಬೇಕು ಪ್ರತಿಯೊಬ್ಬರಿಗೆ ಮೂರನೇ ಕಣ್ಣು ಅಂದರೆ ಬರೀ ವಿಷನ್ಸ್ ಅಲ್ಲ ಮೂರನೇ ಕಣ್ಣು ಅನ್ನೋದು ಒಂದು ವಾಸನೆಯೂ ಬರ್ಬೋದು ವಿಷನ್ಸ್ನೂ ಬರ್ಬೋದು ಟೆಲಿಪತಿ ಮೆಸೇಜಸ್ಸು ಆಗಲಿ ಮೂರನೇ ಕಣ್ಣು ದೊಡ್ಡ ಸಬ್ಜೆಕ್ಟ್ ಅಂದರೆ ಅದು ಸಿಕ್ಸ್ತ್ ಸೆನ್ಸ್ ಅಂತಾರೆ ಈ ಪಂಚೇಂದ್ರಿಯಗಳು ಈ ಪಂಚಭೂತಗಳು ಈ ಶರೀರ ಮನಸ್ಸು ದಾಟಿ ಆ ಒಂದು ಸಿಕ್ಸ್ ಸೆನ್ಸ್ ಅನ್ನೋದು ನಮಗೆ ಯಾವಾಗ ಡೆವಲಪ್ ಆಗುತ್ತದೋ ಮನಸ್ಸು ಆವಾಗ ನಿಮ್ಮ ಅಧೀನಕ್ಕೆ ಬರುತ್ತದೆ ಇಲ್ಲಾಂದರೆ ಮನಸ್ಸು ಕೆಳಗೆ ನೀವು ಇರ್ತೀರಿ ಯಾವ ವಿಷಯದಲ್ಲಿನೂ ಕ್ಲಾರಿಟಿ ಇರೋಲ್ಲ ನಿಮ್ಮೊಳಗೆ ಭಯ ಹೋಗ್ಬೇಕಂದ್ರೂ ನಿಮ್ಮೊಳಗೆ ದುಃಖ ಹೋಗ್ಬೇಕಂದ್ರೂ ಪ್ರತಿ ಪ್ರಶ್ನೆಗೆ ಸಮಾಧಾನ ಬರಬೇಕಂದ್ರೂ ನೀವು ಧ್ಯಾನ ಮಾಡಬೇಕು ಧ್ಯಾನ ಸಂಬಂಧಪಟ್ಟ ಸೇವೆ ಮಾಡಬೇಕು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು ಇದನ್ನು ಮಾಡ್ತಾ ನೀವು ಜೀವಿಸಿದರೆ ಕ್ವಾಲಿಟಿ ಲೈಫ್ ಅನ್ನೋದು ನಿಮಗೆ ಸಿಗುತ್ತದೆ ತರ್ಡ್ ಡೇ ಅನ್ನೋದು ಓಪನ್ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್